नेकी गा ना गु इन्यावत नमु दूर हो नमने के बंद ಯಾಕ ಸಾಧ್ಯ ಸುಮ್ಮನೆ ಬಿಟ್ಟೆ ಪ್ರೀತಮ್ ಹೇಳಿ ಕೇಳಿಸಲಿಲ್ವಾ ನೀವೆಲ್ಲರೂ ನಮ್ಮ ಮನೆಗೆ ಬರಬೇಕು ಬೇರೆ ಯೋಚನೆ ಬೇಡ ಬೇಡ ಅನ್ನಿಸ್ತಾ ಇದೆ ನಂದಲ್ಲ ಅಂತ ಬಿಟ್ಟು ಬಂದ ಜಾಗಕ್ಕೆ ಮತ್ತೆ ಕಾಲಿಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಮಕ್ಕಳು ಅಪ್ಪ ಅಮ್ಮನ ಜೊತೆ ಬೆಳಿಬೇಕಲ್ಲ ಮಕ್ಕಳು ಬೇಕಾದ್ರೆ ನಿಮ್ಮ ಜೊತೆ ಇರಲಿ ನನ್ನಭ್ಯಂತರ ಏನು ಇಲ್ಲ ನಿನ್ನನ್ನ ಬಿಟ್ಟು ನಾವು ಹೋಗ್ತೀವ ಅಮ್ಮ ನಿಮ್ಮನ್ನ ಜೊತೆಲಿ ಇಟ್ಕೊಂಡು ಸಾಕೋ ಶಕ್ತಿ ನನಗಿಲ್ಲಮ್ಮ ನೀನು ಯಾಕೆ ಸಾಕಬೇಕು ನಾವಿದೀವಿ ನೀವೆಲ್ಲರೂ ನಮ್ಮ ಜೊತೆ ಬಂದಿರಿ ಒಡೆದ ಹಾಲು ಕುಡಿಯೋದಕ್ಕಾಗಲ್ಲ ಒಡೆದ ಮನಸ್ಸು ಒಂದಾಗೋಕ್ಕಾಗಲ್ಲ ಒಂದಾಗೋದಕ್ಕಾಗಲ್ಲ ಅಂತ ಯಾಕೆ ಅನ್ಕೊಳ್ತೀಯ ಆಗಿದ್ದನ್ನೆಲ್ಲ ಮರೆತುಬಿಡು ತಪ್ಪು ಮಾಡೋದು ಸಹಜ ಅದನ್ನು ತಿದ್ದುಕೊಳ್ಳೋದು ಬಹಳ ಮುಖ್ಯ ಇಷ್ಟು ದಿವಸ ನಡೆಯಲಿರೋದೇ ಸಾಕು ಮುಂದೆ ಅದೇ ತಪ್ಪುಗಳಾಗೋದು ಬೇಡ ಮಕ್ಕಳ ಮುಖ ನೋಡು ಅವರುಗಳಿಗೋಸ್ಕರ ಅದು ಒಪ್ಕೋ ಮಕ್ಕಳೇ ನೀವಾದ್ರೂ ಹೇಳಿ ಅಮ್ಮನಿಗೆ ಅಮ್ಮ ಹೇಗೆ ಹೇಳ್ತಾಳೋ ಹಾಗೆ ನಾವು ಮಾಡೋದು ಯಾರ್ದೋ ಗೊತ್ತಿಲ್ಲದಿರೋರ್ ಮನೆಗೆ ಹೋಗಿ ಇರೋದಕ್ಕೆ ಜಾಗ ಕೇಳಿತೀವಿ ಅಪ್ಪನ ಮನೆಯಲ್ಲಿರೋಕ್ಕೆ ಹಿಂಜರ್ಕೇನ ಎಲ್ಲರೂ ಒಟ್ಟಿಗೆ ಇರೋಣ ಅಮ್ಮ ಮೊದಲು ನೀವಿಬ್ರು ಒಳಗಡೆ ಹೋಗಿ ನಿಮ್ಮಿಂದ ನಾವೆಲ್ಲರೂ ಬರ್ತೀವಿ ಬಾಪದ ಅಪ್ಪ ಹಾಗಲ್ಲ ಹೀಗೆ ನೀವಿಬ್ರು ಯಾವಾಗಲೂ ಹೀಗೆ ಇರಬೇಕು ಅಣ್ಣ ನಿಮ್ಮ ಮನೆಗೆ ನಮ್ಮನ್ನ ಕರ್ಕೊಂಡು ಬಂದಿದ್ದಕ್ಕೆ ನೀನು ಅಪ್ಪ ಇಷ್ಟು ಬೇಗ ಸಿಗ್ತೀರಾ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ಒಂದು ಸ್ಮಾಲ್ ಕಲೆಕ್ಷನ್ ರಂಜಿತಾ ನಿಮ್ಮ ಮನೆ ಏನ್ಬೇಡ ಇದು ನನ್ನ ಮನೆ ಅಪ್ಪನ ಮನೆ ಅಲ್ಲ ಇದು ನಮ್ಮ ಮನೆ ಇಷ್ಟು ದಿವಸ ನಾಲ್ಕು ಗೋಡೆ ಆಗಿತ್ತು ಇನ್ನು ಮುಂದಕ್ಕಿದು ಮನೆ ಆಗುತ್ತೆ ಇಷ್ಟು ವರ್ಷ ಅಕ್ಕ ಅಕ್ಕ ಅಂತ ಕರೆಸ್ಕೋತಿದ್ದೆ ಇವರಿಬ್ರು ಅತ್ತಾಗೆಲ್ಲ ಕಣ್ಣೀರ್ ಒರೆಸ್ಕೊಂಡು ಕಳೆದು ಬಿಡ್ತಿದ್ದೆ ಇನ್ಮೇಲೆ ನನ್ನ ಕಣ್ಣೀರ್ ಒರೆಸಕ್ಕೆ ನೀನು ಇರ್ತೀಯ ಅಲ್ವಾ ಮಾತಿಗೆ ಒಂದೇ ಅರ್ಥ ಮೌನಕ್ಕೆ ನಾನು ಅರ್ಥ ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ ಬಾಯ್ಬಿಟ್ಟು ಹೇಳ್ಬಿಡು ನಮ್ಮಿಬ್ಬರ ಮಧ್ಯೆ ಮಾತಿಗಿಂತ ಜಾಸ್ತಿ ಪ್ರಶ್ನೆಗಳೇ ಇವೆ ಆವತ್ತು ಇತ್ತು ಇವತ್ತು ಇದೆ
ಮಾತಾಡೋಕೆ ಭಯ ಆಗುತ್ತೆ. ಎಲ್ಲಿ ಮತ್ತೆ ಅದೇ ಪರಿಸ್ಥಿತಿ ಹೋಗ್ಬಿಡ್ತೀವೋ ಅಂತ. 15 ವರ್ಷ ದೂರ ಇದೆ. ಇನ್ನು ನಾವಿಬ್ರು ಹಳೆ ಪರಿಸ್ಥಿತಿಗೆ ಹೋಗ್ಬೇಕು. ನಿನ್ನ ಮನಸ್ಸಿಗೆ ಬೇಸರ ಆಗದೆ ಇರೋ ಹಾಗೆ ನಾನಿರ್ತೀನಿ. ಅಂಥದ್ದೇನೂ ಆಗೋದಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನೀವು ಈಗ ನಿಂತ್ಕೊಂಡ್ರೆ ರಾತ್ರಿವರೆಗೂ ಮನೆಗೆ ಹೋಗಕ್ಕಾಗಲ್ಲ. ಕೀ ಕೊಡಿ. ಬನ್ನಿ ಬನ್ನಿ. ಫೋಟೋ ನೋಡಿ ಆಶ್ಚರ್ಯ ಆಗ್ತಿದ್ಯಾ? ಇದು ಜನರಲ್ ಆಯ್ತು. ಅಪ್ಪನ ರೂಮ್ ಒಳಗಡೆ ಬನ್ನಿ, ಸ್ಪೆಷಲ್ ಆಗಿರೋ ತೋರಿಸ್ತೀನಿ. ಬನ್ನಿ ಬನ್ನಿ ಬನ್ನಿ. ಎದೆಯೊಳಗಿನ ಭಾವ ಹೇಗ್ ಗೋಡೆ ಮೇಲೆ ರಾರಾಜಿಸ್ತಾ ಇದೆ ಅಂತ. ಅವಶ್ಯಕತೆ ಇಲ್ಲ. ನಾನು ನಿನ್ನನ್ನು ಮಾಡ್ತಿಲ್ಲ. ನಾನು ಪ್ರೀತಮ್ ನಿಮ್ಗಳ ಬಗ್ಗೆ ಮಾತಾಡದೇ ಇರೋ ದಿನಾನೇ ಇಲ್ಲ. ನೀವುಗಳ ಕಣ್ಣೆದುರುಗಡೆ ಇರಲಿಲ್ಲ ಅಷ್ಟೇ. ಈ ಒಟ್ಟಿಗೆ ಸೇರಿದೀವಲ್ಲ, ನನಗಿನ್ನೇನು ಬೇಡ. ಮಕ್ಕಳೇ, ನೀನ್ಯಾಕಲ್ಲ ನಿಂತಿದೀಯ? ಹೋಗು ವಿನಿತಾ, ಇಟ್ಸ್ ಓಕೆ, ಪರವಾಗಿಲ್ಲ. ಯಾಕಮ್ಮ, ನಾವ್ ಯಾರು ಬೇರೆಯವರಲ್ಲ, ನಾವೆಲ್ಲ ಒಂದೇ. ಬಾಮ್ಮ. ನನಗಿನ್ನೂ ಹಾಗನ್ಸಿಲ್ಲ, ಅನ್ನಿಸ್ದಾಗ ನಾನೇ ಬರ್ತೀನಿ. ನಿಂತ್ಕೋ. ನಿಮ್ಮಪ್ಪ ಅವರು ಅಷ್ಟು ಪ್ರೀತಿಯಿಂದ ಕರೀತಾ ಇದ್ದಾರೆ, ಹೋಗೋಕ್ಕಾಗಲ್ವಾ? ಎಲ್ಲಾದ್ರಲ್ಲೂ ನಿಂದೇ ಒಂದು ದಾರಿ ಅಂತ ಹೋಗ್ತೀಯಲ್ಲ. ಅಮ್ಮ, ನೀನು ನಂಗೆ ಬಲವಂತ ಮಾಡಬೇಡ, ನನಗಿಷ್ಟ ಆಗಲ್ಲ. ಇದೇ ಮೊದಲನೇ ಸಲ ಇವ್ರ ಮುಖ ನೋಡ್ತಾ ಇರೋದು ನಾನು. ಇವ್ರು ನಿಮ್ಮಪ್ಪ ಅಂತ ನೀ ಹೇಳಿದ ತಕ್ಷಣ ನಾನು ಹೊಡೋಗಿ ತಪ್ಕೊಂಬಿಡೋಕ್ಕಾಗಲ್ಲ.
ಯಾಕ್ ವಿನುತ ಹೀಗ್ ಮಾಡ್ದೆ? ಎಲ್ಲರೂ ಎಷ್ಟು ಸಂತೋಷವಾಗಿದ್ರು, ಹಾಳ್ ಮಾಡ್ಬಿಟ್ಟಿಯಲ್ಲ ಅದನ್ನ. ಇನ್ನೊಬ್ಬರ ಸಂತೋಷಕ್ಕೋಸ್ಕರ ನನಗೆ ಇಷ್ಟ ಆಗದೆ ಇರೋದನ್ನ ನನ್ನ ಕೈಲಿ ಮಾಡಕ್ ಆಗಲ್ಲ ಅಕ್ಕ. ಇನ್ನೊಬ್ಬರ ಸಂತೋಷನ ಹಾಗಿದ್ರೆ ಅಪ್ಪ ಸಿಕ್ಕಿರೋದು ನಿನಗೆ ಸಂತೋಷನೇ ಆಗಿಲ್ವಾ? ಅದ್ ಹೇಗ್ ಒಪ್ಕೋತಿಯ ಅವ್ರ ಅಪ್ಪ ಅಂತ? ಇದೇ ಮೊದಲನೇ ಸಲ ನಾವೆಲ್ಲರೂ ಅವ್ರನ್ನ ನೋಡ್ತಾ ಇರೋದು. ನೀನ್ ಚಿಕ್ಕೋಳಾಗಿದ್ದಾಗ ಇದೇ ಅಪ್ಪ ನಿನ್ನ ಎತ್ತ ಆಡ್ಸಿದ್ದಾರೆ, ಅದೆಲ್ಲ ನನಗೆ ಗೊತ್ತಿಲ್ಲ. ಆಗ ನಾನಿನ್ನು ಚಿಕ್ಕೋಳು, ಈಗ ಬೆಳೆದು ದೊಡ್ಡೋಳಾಗಿದ್ದೀನಿ. ಇಷ್ಟು ದಿನಕ್ಕೆ ಒಂದ್ಸಲ ನಮ್ಮನ್ನ ಹುಡ್ಕೊಂಡು ಬರ್ಲಿಲ್ಲ, ಒಂದಿನ ಬಂದ್ ಮಾತಾಡಿಸ್ಲಿಲ್ಲ. ಈಗ ಇದ್ದಕ್ಕಿದ್ದಾಗೆ ಬಂದು ಮಕ್ಕಳೇ ಅಂತ ಕೈ ಚಾಚ್ಕೊಂಡು ಕರೆದಿದ ತಕ್ಷಣ ಅಪ್ಪ ಅಂತ ಒಪ್ಕೊಳಕಾಗತ್ತಾ? ನಿನಗೆ ಅಪ್ಪನ ನೋಡಿದ್ರೆ ಏನು ಅನ್ಸಲ್ವಾ? ಅನ್ಸತ್ತಕ್ಕ, ಒಬ್ಬ ಗಂಡ್ಸು ಅಂತ. ಸಾರಿ ಅಕ್ಕ, ಹೀಗೆ ಹೇಳ್ದೆ ಅಂತ ತಪ್ಪು ತಿಳ್ಕೊಬೇಡ. ಅರ್ಥ ಮಾಡ್ಕೋ ನನ್ನ ಸಮಸ್ಯೆ. ನಿಮ್ಮೆಲ್ಲರ ತರ ಅಲ್ಲ ನನ್ನ ಮನಸ್ಸು. ಈಸಿಯಾಗಿ ಯಾವ್ದನ್ನು ಒಪ್ಕೊಳಕಾಗಲ್ಲ ನನ್ನ ಕೈಲಿ. ಕೋಪ ಬಂದ್ರೆ ತಡ್ಕೊಳಕ್ಕೂ ಆಗಲ್ಲ, ಅನ್ಸದನ್ನ ಮನ್ಸಲ್ಲಿ ಇಟ್ಕೊಂಡಿರಕ್ಕೂ ಆಗಲ್ಲ ನನ್ನ ಕೈಲಿ. ಇದನ್ನೆಲ್ಲ ಒಪ್ಕೊಳಕ್ ಆಗ್ತಲ್ಲ ನನ್ನ ಕೈಲಿ, ಕಷ್ಟ ಆಗ್ತಾ ಇದೆ. ಯಾರ್ದೋ ಮನೆ ಅವ್ರು ಹಂಗು ಪ್ರೀತಿ ಸಂಬಂಧ, ಐ ಜಸ್ಟ್ ಕಾಂಟ್ ಡೈಜೆಸ್ಟ್. ಒಳ್ಳೆ ಹುಡುಗಿ ನೀನು, ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ದಿನ ಅಷ್ಟೇ. ಯಾಕಮ್ಮ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ ಬಾವಳಕ್ಕೆ? ಏನ್ಬಿಟ್ಟಿ ಅದು? ನಾನು ನಿಮ್ಮ ನೀವು ಅನ್ಬೇಕೋ ನೀನು ಅನ್ಬೇಕೋ? ನಿನಗಿಂತ ದೊಡ್ಡವ್ರನ್ನ ನೀವು ಅಂತಾನೆ ಕರಿಬೇಕು. ಆದ್ರೆ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಕಾನೂನು ಇರೋದಿಲ್ಲ. ನಿನಗೆ ನನ್ನನ್ನು ಹೇಗೆ ಕರಿಬೇಕು ಅನ್ಸುತ್ತೋ ಹಾಗೆ ಕರಿ. ನೀವು ಅಲ್ಲಲ್ಲ ಅಪ್ಪ ನೀನು. ಸಾರಿ, ನನಗೆ ನೀನು ಅನ್ನಕ್ಕೆ ಇಷ್ಟ. ಸರಿ, ಹಾಗೆ ಕರಿ. ಅಮ್ಮ ಬೈದ್ರೆ? ನಿಮ್ಮ ಅಮ್ಮನಿಗೆ ನಾನು ಹೇಳ್ತೀನಿ, ಅವಳು ಬೈಯಲ್ಲ. ಸರಿನಾ ಅಪ್ಪ? ನಾನು ಸ್ಕೂಲ್ಗೆ ಸೇರ್ಕೋಬೇಕಾಗಿತ್ತು, ಅರ್ಧದಲ್ಲಿ ನಿಂತೋಗಿದೆ. ಇಲ್ಲೇ ಹತ್ರದಲ್ಲಿ ಯಾವ್ದಾದ್ರು ಸ್ಕೂಲ್ ಇದ್ರೆ ಸೇರಿಸ್ತೀಯಾ? ದುಡ್ಡಿಲ್ಲ ಫೀಸ್ ಕಟ್ಟೋಕೆ. ನಿಮ್ ತಂದೆನ ಹತ್ರ ಏನು ಕೇಳು, ಫೀಸ್ ಕಟ್ಟಬೇಕು ದುಡ್ಡು ಕೊಡಿ ಅಂತ ಕೊಡ್ತಾರೆ. ನಮ್ಮಪ್ಪ ಇಲ್ಲ. ಅಮ್ಮನ ಹತ್ರ ದುಡ್ಡಿಲ್ಲ. ಸೇರಿಸ್ತೀರಮ್ಮ, ಪ್ರೀತಮ್ಗೆ ನಾಳೆನೆ ಕೆಲಸ ಮಾಡೋದಕ್ಕೆ ಹೇಳ್ತೀನಿ. ನಾಳೆ ಕರ್ಕೊಂಡು ಹೋಗ್ತಾರೆ. ಪದ್ಮ, ಮಾಲ್ತಿ ಮನೆಗೆ ಸಾಲ ಕೇಳಕ್ಕೆ ಅಂತ ಹೋದಾಗ ಏನಾಯ್ತು ಗೊತ್ತಾ? ಪಾಪ ರಂಜಿತ ಫೀಸ್ ಕಟ್ಟೋದಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಸ್ಕೂಲಿಗೆ ಸೇರ್ಕೊಂಡಿಲ್ಲ ಅಂತ ಬೇಜಾರು ಮಾಡ್ಕೊಂಡು ನಿಂತಿದ್ಲು. ಅದ್ಯಾಕೋ ಆ ಕ್ಷಣ ನೀವೆಲ್ಲರೂ ನನಗೆ ನೆನಪಾದ್ರಿ. ನನ್ನ ಮಕ್ಕಳು ನನ್ನಿಂದ ದೂರ ಆಗಿ ಹೀಗೆ ಪರದಾಡ್ತಾ ಇದ್ದಾರೇನೋ ಅನ್ನಿಸ್ಬಿಡ್ತು. ಆಗ ನಾನೇ ರಂಜಿತ್ಗೆ ಹೇಳಿದೆ, ನಾನೇ ಫೀಸ್ ಕಟ್ಟಿ ನಿನ್ನನ್ನು ಸ್ಕೂಲಿಗೆ ಸೇರಿಸ್ತೀನಿ ಅಂತ. ಆ ದೇವ್ ನೋಡು, ಸಂಬಂಧಗಳನ್ನ ನಾವು ಬಿಟ್ಕೊಡ್ಬಹುದು, ಆದರೆ ಕರ್ತವ್ಯಗಳನ್ನ ಬಿಟ್ಕೊಡ್ದಾಗ ಮಾಡ್ತಾನೆ.
ಬಾ ಸಾವಿತ್ರಿ, ನೀನು ಏನಾದರೂ ಕೇಳೋದಿದೆಯಾ ಅಪ್ಪನ ಹತ್ರ? ನನಗೇನು ಬೇಡಪ್ಪ, ನಮಗೆ ನೀವು ಸಿಕ್ಕಿದ್ದೀರಾ, ನೀವು ಅಮ್ಮ ಒಂದಾಗಿದ್ದೀರಾ, ಇನ್ನೇನು ಬೇಕು ನನಗೆ? ಇಲ್ಲ ಅಪ್ಪ, ಬೇಕು ಸಾವಿತ್ರಿ ಅಕ್ಕನಿಗೆ. ಏನ್ ಬೇಕು? ಒಬ್ಬ ಸ್ಮಾರ್ಟ್ ಆಗಿರೋ ಹುಡುಗ ಅಕ್ಕನ ಮದುವೆ ಮಾಡ್ಕೊಳ್ಳಕ್ಕೆ. ಹೇ, ಮಾತು ಜಾಸ್ತಿ ಆಯ್ತು ನಿಂದು, ಬಾ. ಬಂದು ಊಟ ಮಾಡ್ಕೊಂಡು ಹೋಗಿ ತೋರಿಸ್ತೀನಿ ನನ್ನ ಮಗಳು ಸಾವಿತ್ರಿ ಶಕುನ ಎಂಥದ್ದು ಅಂತ. ಯಾಕೆ ಪದ್ಮ, ಏನಾಯ್ತು? ಸಾವಿತ್ರಿ ಮದುವೆ ನನ್ನ ಬಾಲಿಗೆ ದೊಡ್ಡ ಸವಾಲು. ಸಾವಿತ್ರಿ ಮದುವೆನ ಒಂದು ದೊಡ್ಡ ಸಂಬಂಧ ಹುಡುಕಿ ಮಾಡಬೇಕು. ಅವಳಿಗೆ ಅವಮಾನ ಮಾಡಿದವ್ರನ್ನೆಲ್ಲ ಕರೆದು ಊಟ ಹಾಕಿ ತೋರಿಸ್ಬೇಕು ನನ್ನ ಮಗಳ ಅದೃಷ್ಟ ಎಂಥದ್ದು ಅಂತ. ಅಲ್ಲಿ ತನಕ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಶಕ್ನದವಳು ಅಂತ ಇಡೀ ಊರಿಗೆ ಗೊತ್ತಿದೆ. ನೀನನ್ ಮದ್ವೆ ಆಗೋಕೆ ಅಂತ ಬಂದಿದ್ದ ಹುಡುಗ ವಾಪಸ್ ಹೋಗ್ತಾ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ. ಸಾವಿತ್ರಿ ಅಪಶಕುನ ಅಂತ ಎಲ್ರಿಗೂ ಗೊತ್ತು. ಅವಳು ಕಾಲಿಟ್ಕಡೆ ಒಳ್ಳೇದಾಗೋದಿಲ್ಲ. ಕಳ್ಳಿ ಹೂ ಅವಳು, ಪೂಜೆಗೂ ಇಲ್ಲ, ಗಂಧಕ್ಕೂ ಇಲ್ಲ. ಅದಕ್ಕೆ ಅಂದ್ರೆ ಇನ್ನು 100 ಸಲ ಅಂತೀನಿ, ಅಂತಾನೆ ಹೇಳ್ತೀನಿ, ನಿನ್ ಮಗಳು ಅಪಶಕುನ ಅಪಶಕುನ.